TV24 ಕನ್ನಡ ನ್ಯೂಸ್ ಗೆ ಸ್ವಾಗತ. ಗೋಕಾಕ್ ಪಟ್ಟಣದ ಸಮೀಪವಿರುವಂತಹ ನಬಾಪುರ ದೇವಗೌಡನಹಟ್ಟಿ ಕನಗಾವ್ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಮತ್ತು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭಾ ಬೆಳಗಾವಿ ಜಿಲ್ಲಾ ಘಟಕದಿಂದ ಪಂಚಮಸಾಲಿ ಪ್ರತಿಜ್ಞೆ ಪಂಚಾಯತ ಪಂಚ ಹಂತದ ಚಳುವಳಿಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಭವ್ಯ ಸಮಾರಂಭದಲ್ಲಿ ಕನಗಾವ್ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಸೇರಿಕೊಂಡು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರನ್ನ ವಿವಿಧ ವಾದ್ಯ ಮೇಳಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆಯ ಮೂಲಕ ಗ್ರಾಮದ ಹನುಮಾನ ದೇವಸ್ಥಾನಕ್ಕೆ ಸ್ವಾಗತಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮೀಸಲಾತಿ ಹೋರಾಟದ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಸಹಸ್ರಾರು ಸಂಖ್ಯೆಯಲ್ಲಿ ಪಂಚಮಸಾಲಿಗಳು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ವೇಳೆ ಪಂಚಮಸಾಲಿ ಪ್ರತಿಜ್ಞಾ ಪಂಚಾಯತ ಪಂಚ ಹಂತದ ಚಳುವಳಿ ಸಭೆಯನ್ನು ಉದ್ದೇಶಿಸಿ ಪ್ರಥಮ ಜಗದ್ಗುರು ಶ್ರೀ ಜಯ ಮೃತ್ಯುಂಜಯ ಮಹಾಸ್ವಾಮೀಜಿಯವರು ಆಡಳಿತಾರೂಢ ಡಬಲ್ ಎಂಜಿನ್ ಸರ್ಕಾರಕ್ಕೆ ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ. ಪಂಚಮಸಾಲಿ ಬೋಲೋ ಭಗವಾನ್ ಬಸವೇಶ್ವರ ಮಹಾರಾಜ್ ಕಿ ಬೋಲೋ ರಾಷ್ಟ್ರ ಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಮಾತಾ ಕಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ನಬಾಪುರ ಕಣಗಾವ್ ಗ್ರಾಮದ ಪಂಚಮಸಾಲಿ ಸಮಾಜಕ್ಕೆ ಗೋಕಾಕ್ ತಾಲೂಕು ಪಂಚಮಸಾಲಿ ಸಮಾಜಕ್ಕೆ ಜಯ್ ಪಂಚಮಸಾಲಿ. ಪಂಚಮಸಾಲಿಗಳು ಗುಡುಗಿದರೆ ಎಲ್ಲಿವರೆಗೆ ಹೋರಾಟ ತಗ್ಗಿನಿಸು. ಗೋಕಾಕ್ ರಾಜಕಾರಣಿಗಳು ಏನ್ ಮಾಡ್ತಾರೋ ಏನೋ, ಯಾವಾಗ ಸರ್ಕಾರ ಕೇಳುತ್ತಾರೋ ಯಾವಾಗ ಕರ್ತದ ತರ್ತಾರೋ ಅಂತೇಳಿ ಬರೇ ಬ್ರೇಕಿಂಗ್ ನ್ಯೂಸ್ ಆಮೇಲೆ ಗೊತ್ತೈತಿ. ಹಂಗೆ ನಾವು ಸರ್ಕಾರ ಕೆಡೋರಲ್ಲ, ಸರ್ಕಾರ ತರೋಲ್ಲ. ಇರುವಂತ ಸರ್ಕಾರದಲ್ಲಿ ಪಂಚಮಸಾಲಿಗಳ ಮೀಸಲಾತಿಯನ್ನು ಕೇಳಲಿಕ್ಕೋಸ್ಕರವಾಗಿ ಮತ್ತೆ ಅದೇ ಗೋಕಾಕು ರಾಜ್ಯ ಸರ್ಕಾರಕ್ಕೆ ಒಂದು ಸದ್ದನ್ನು ಮಾಡಬೇಕಾಗಿದೆ. ಆ ಉದ್ದೇಶಕ್ಕೋಸ್ಕರವಾಗಿ ನವೆಂಬರ್ 13ನೇ ತಾರೀಕು ಬಹಳ ದೊಡ್ಡ ಪಂಚಮಸಾಲಿಗಳ ಬೃಹತ್ ಸಮಾವೇಶವನ್ನು ಭಾನುವಾರ ದಿವಸ ಏರ್ಪಡಿಸಲಾಗಿದೆ. ಆ ಒಂದು ಸಮಾವೇಶಕ್ಕೆ, ಆ ಒಂದು ಹೋರಾಟಕ್ಕೆ ಇಡೀ ನಮ್ಮ ಗೋಕಾಕ್ ತಾಲೂಕಿನ ಸುಮಾರು 65 ಹಳ್ಳಿ ಪಂಚಮಸಾಲಿಗಳನ್ನು ಜಾಗೃತಿ ಮಾಡಿ ಅವರೆಲ್ಲರಿಗೂ ಅರಿವನ್ನು ಮೂಡಿಸಿ ನಿಮ್ಮೆಲ್ಲರೂ ನಾವು ಹೋರಾಟಕ್ಕೆ ಕರ್ಕೊಂಡು ಹೋಗಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ನವಾಪುರಕ್ಕೆ ನಾವು ಬಂದಿರತಕ್ಕಂಥದ್ದು. ನಾವು ಸಾಯಂಕಾಲ ಬಂದ ತಕ್ಷಣ ಈ ವೇಳೆ ಶ್ರೀಗಳು ಸಾನ್ನಿಧ್ಯವನ್ನ ಅಲಂಕರಿಸಿದ್ದು, ಈ ವೇಳೆ ಊರಿನ ಪ್ರಮುಖರು ಹಾಗೂ ಗಣ್ಯಾತಿ ಗಣ್ಯರು ಈ ವೇಳೆ ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಸೇರಿದ ಜನಸ್ತೋಮಕ್ಕೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಒಟ್ಟಾರೆಯಾಗಿ ಶ್ರೀಗಳ ಹಾಗೂ ಲಿಂಗಾಯತ ಪಂಚಮಸಾಲಿ ಹೋರಾಟಗಾರರ ನಿರಂತರ ಹೋರಾಟಕ್ಕೆ ಸರ್ಕಾರ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳುತ್ತದೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.